हेलो 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 केळिस्तिदिया यारो हेलो रंजितना कोडि सिग्नल सिक्ता इल्ल हेलो हेलो यारो हेलो हेलो ई लाइन सिक्ता इल्ल हेलो 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 यारो हेलो ಕಾಂಟ್ಯಾಕ್ಟ್ ನಂಬರ್ ಕಲೆಕ್ಟ್ ಮಾಡಬಹುದು, ಮೊಬೈಲ್ ಬಿದ್ದೋದ್ರೆ ಹೊಸ ತಗೋಬಹುದು. ಎಷ್ಟು ಹಾಳೆ ಇದೆ ಗೊತ್ತಾ? ಬಿದ್ದು ಹೆಚ್ಚು ಕೆಮ್ಮ ಏನೋ ಗತಿ. ಹೌದು, ಯಾರ ಜೊತೆ ಮಾತಾಡ್ತಿದ್ರಿ? ಯಾರು ಅಂತ ಗೊತ್ತಿಲ್ಲ. ಏನು ಯಾರು ಅಂತ ಗೊತ್ತಿಲ್ವಾ? ಅಲ್ಲ ಕಣ, ಯಾವ್ದಾದ್ರು ಫೋನ್ ಬಂದ್ರೆ ಯಾರು ಮಾಡಿದ್ರು, ಯಾವ ನಂಬರ್ ಇಂದ ಫೋನ್ ಬಂದಿತ್ತು ಅಂತ ಒಂದು ತಿಳ್ಕೊಳ್ದಿಲ್ವಲ್ಲ ನೀನು. ಯಾರಾದ್ರೂ ಫೋನ್ ಮಾಡಿದ್ರೆ ನಿನ್ಗೆ ಗೊತ್ತಿರೋರೆ ಮಾಡಲ್ಲ, ಬೇರೆಯವರು ಮಾಡ್ತಾರೆ ಕಣ. ಸ್ವಲ್ಪನಾದ್ರೂ ಯೋಚನೆ ಮಾಡು, ಯಾವಾಗ ನೋಡಿದ್ರು ಫೋನಲ್ಲಿ ಮಾತಾಡ್ತಾನೆ. ಏನೋ ನೀನು ಬೈಕ್ ಬಂದಾಗೆಲ್ಲ ಮಾತಾಡೋಣ, ಟಾರ್ಚರ್ ಮಾಡಬೇಡ. ನನ್ನ ಸೆಲ್ಗೇನೋ ಮಾಡೋದು ಹೋದ್ರೆ ಹೋಗ್ಲಿ ಬಿಡೋ, ಹೊಸ ತಗೊಂಡ್ರೆ ಆಯ್ತು. ನನಗೆ ಗೊತ್ತು ಕಣ, ನೀನು ಆ ಮೊಬೈಲ್ಗೋಸ್ಕರ ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದೀಯ ಅಂತ. ನೀವೇನು ಚಿಂತೆ ಮಾಡಬೇಡಿ, ಮೊದಲು ಮುರುಳಿನ ಪತ್ತೆ ಹಚ್ಬೇಕು ನಾವು. ಹೌದು ಕಣ ರಂಜಿತ್, ಮೊದಲು ಆ ಮುರುಳಿನ ನೋಡೋಣ, ಇಲ್ಲ ಅಂದ್ರೆ ಅವನು ಅಲ್ಲಿಂದ ಎಸ್ಕೇಪ್ ಆಗೋಗ್ತಾನೆ ಕಣ. ಹೌದು ರಂಜಿತ್, ಕೂತ್ಕೊಳ್ಳ ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳೋ. ಯಾಕೆ ಫೋನ್ ಕಟ್ ಮಾಡಿದ್ರು? ಕಟ್ ಮಾಡಿದ್ದು ಅಲ್ಲದೆ ಸ್ವಿಚ್ ಆಫ್ ಬೇರೆ ಮಾಡಿದ್ರಲ್ಲ, ಸಮಥಿಂಗ್ ಇಸ್ ರಾಂಗ್. ಏನಪ್ಪ, ರಂಜಿತ್ ಎಲ್ಲಿದ್ದಾನಂತೆ? ಇಲ್ಲ ಅತ್ತೆ, ಟವರ್ ಸಿಕ್ತಿಲ್ಲ. ಅವ್ರ ಆ ಕಡೆಯಿಂದ ಮಾತಾಡಿದ್ ನನಗೇನು ಕೇಳಿಸ್ತಾನೆ ಇಲ್ಲ. ನಾನು ಆಮೇಲೆ ಮತ್ತೆ ಟ್ರೈ ಮಾಡ್ತೀನಿ, ನೀವು ಹೋಗಿ ಮಲ್ಕೋ ಹೋಗಿ. ಏನು ಇಲ್ಲ ಲವಣ್ಯ, ಆ ವಸ್ತ್ರ ಎಡಗ್ಬಿಟ್ಟೆ ಅಷ್ಟೇ. ಏನ್ರಿ ನೀವು, ನೋಡ್ಕೊಂಡ್ ಬರ್ಬೇಕು ತಾನೆ, ಏನ್ ಅಷ್ಟೊಂದು ಅವಸರ? ಏನು ಆಗಿಲ್ಲ ಬಿಡು. ಎಷ್ಟೊಂದು ರಕ್ತ ಬರ್ತಿದೆ. ಏ ಏನ್ ಮಾಡ್ತಿದ್ಯಾ, ಬಟ್ಟೆ ಕರಿತಾ ಇದೀಯಾ? ಈಗ ಬಟ್ಟೆ ಮುಖ್ಯನಾ? ಒಂದ್ ಸಣ್ಣ ಗಾಯ ಆಗಿರೋದಕ್ಕೆ ಈ ಬಟ್ಟೆನೆಲ್ಲ ಅರಿತಾ ಇದೆಯಲ್ಲ, ಯಾಕೆ? ನಿಮ್ ಮನೇಲಿ ಕಾಟನ್ನು ಬ್ಯಾಂಡೇಜು ಏನ್ ಇಲ್ವಾ? ಅವೆಲ್ಲ ನಮ್ಮ ಮನೇಲಿ ಇಲ್ಲ. ಇಲ್ಲಿ ಯಾರು ನಿಮ್ ತರ ಅವಸರ ಮಾಡ್ಕೊಂಡು ಓಡಾಡಲ್ಲ. ಹಾಗಂತ ಬಟ್ಟೆನೆ ಅರ್ದು ಬಿಡೋದಾ? ಇದು ಸಿಕ್ಕಿಲ್ಲ ಅಂದ್ರೆ ಸೀರೆನೆ ಅರ್ದು ಬಿಡ್ತಿದ್ಯಾ? ಈಗ ಕಟ್ಟೋರು ಇದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಹೇಳೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ನಿಮಗ್ ಗಾಯ ಆಗಿದೆ ಅಂದ್ರೆ ನಂಗೆ ಸೀರೆ ಮುಖ್ಯನಾ? ಯೋಚನೆ ಮಾಡದೆ ಜರ್ತಾರಿ ಸೀರೆನೆ ಹರ್ದ್ ಕಟ್ತಿದ್ದೆ, ಯಾಕೆ ಹೇಳಿ? ಆಮೇಲೆ ನೀವು ಹೇಗಿದ್ರು ಹೊಸ ಜರ್ತಾರಿ ಸೀರೆ ತಂದು ಕೊಡ್ತೀರಲ್ವ? ಏನಾಯ್ತು? ಎಡವಿದಾರೆ ಗೊತ್ತಿಲ್ಲದೆ ಎಡವ್ದ್ಯೋ, ಅಥವಾ ಯಾರಾದ್ರೂ ಬಟ್ಟೆ ಕಟ್ತಾರೆ ಅಂತ ಎಡವ್ದ್ಯೋ? ಏನಮ್ಮ ಮದುಮಗಳೇ, ಇನ್ನೂ ಮದ್ವೆ ಆಗಿಲ್ಲ, ಇನ್ನೂ ನೀವು ಇವನ್ ಹೆಂಡತಿ ಆಗಿಲ್ಲ, ಬರೀ ತಾಂಬೂಲ ತಟ್ಟೆ ಅಷ್ಟೇ ಬದಲಾಯಿಸಿರೋದು. ಅಷ್ಟಕ್ಕೆ ಜಸ್ಟ್ ಎಡುಪಿದ್ದಕ್ಕೆ ಇಷ್ಟೆಲ್ಲ ಭಯ ಪಟ್ಬಿಟ್ರ? ಹಾಗಲ್ಲ, ನನ್ಗೆ ರಕ್ತ ನೋಡಿದ್ರೆ ಆಗಲ್ಲ, ಅದರಲ್ಲೂ ಇವ್ರ ಕಾಲಲ್ಲಿ ನೋಡಿದಾಗ. ಹೆದರ್ಕೊಂಡ್ರ? ಚಿಮ್ಮಿದ್ದು ನಿಮ್ಮ ರಕ್ತ ತಾನೆ, ಹೆದರದೇ ಇರ್ತೀರಾ? ನಿತೀಶ್, ನೀನ್ ತುಂಬಾ ಲಕ್ಕಿ ಕಣೋ, ನೀನು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಸುಮ್ನೆ ಡೈಲಾಗ್ ಹೊಡಿಬೇಡ ಚಾರು, ಆಕ್ಚುಲಿ ನಿನ್ನ ಹುಡುಕೊಂಡೆ ನಾನು ಹೊರಗೆ ಬಂದೆ. ರಂಜಿತ್ ಅವ್ರ ಹತ್ರ ಮಾತಾಡೋಣ ಅಂತ ಫೋನ್ಗೆ ಟ್ರೈ ಮಾಡಿದೆ, ಆದ್ರೆ ಅವ್ರು ಏನು ಮಾತಾಡದೆ ಫೋನ್ ಕಟ್ ಮಾಡ್ಬಿಟ್ರು. ಫೋನ್ ಕಟ್ ಮಾಡ್ಬಿಟ್ರ? ಇಲ್ಲ ಕಣೋ, ಸಿಗ್ನಲ್ ಇಲ್ಲದೆ ಫೋನ್ ಕಟ್ ಆಗಿರ್ಬೇಕು. ನೀನ್ ಇನ್ನೊಂದ್ಸಲ ಟ್ರೈ ಮಾಡತ್ತಾನೆ? ನಾನ್ ಮಾಡ್ತಾನೆ ಇದೀನಿ ಅಂತ ಹೇಳಿದ್ನಲ್ಲ, ಅವ್ರೇನ ಸ್ವಿಚ್ ಆಫ್ ಮಾಡಿದ್ರು? ಸ್ವಿಚ್ ಆಫ್ ಮಾಡಿದ್ರ? ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಕಮಿಷನರ್ ಅಂಕಲ್ ನಾನು ನೋಡಾಯ್ತು, ಇನ್ ಮುಂದೆ ಯಾವ ತೊಂದ್ರೂ ಇಲ್ಲ, ಬನ್ನಿ ಅಂತ ಹೇಳ್ಬೇಕಿತ್ತಲ್ವಾ? ಅಶೋ, ಈ ರೀತಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರೆ ನಾವೇನ್ ಮಾಡೋದು?
ಕಮಿಷನರ್ ಅಂಕಲ್ನ ನೋಡಿ ಮಾತಾಡಿದ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಏನೇನಾಗುತ್ತೋ ಅಂತ ತುಂಬಾ ಭಯ ಆಗ್ತಾ ಇದೆ. ಏನ್ ಚಾರು, ಅಲ್ಲಿ ಅತ್ತೆಗೆ ಅಷ್ಟೊಂದು ಧೈರ್ಯ ಹೇಳಿ ಇಲ್ಲಿ ಅವ್ರಿಗಿನ ಜಾಸ್ತಿ ನೀನೆ ಎದ್ರುಕೊಂಡ್ರೆ ಏನರ್ಥ? ಅದಕ್ಕಲ್ಲ ಕಣೋ, ಅವ್ರ ತಕ್ಷಣ ಬಂದು ಕಮಿಷನರ್ ಅಂಕಲ್ನ ನೋಡಿದ್ರೆ ನನಗೆ ಸಮಾಧಾನ ಆಗತ್ತೆ. ನಾನು ಅದಕ್ಕೆ ಟ್ರೈ ಮಾಡಿದೆ, ಆದ್ರೆ ಅವರು ಲಾವಣ್ಯ ನಿಮ್ಮ ಅಣ್ಣ ಫ್ರೆಂಡ್ ಜೊತೆ ಹೋಗಿದ್ದಾರೆ ಅಂತ ಹೇಳ್ದಲ್ವಾ? ಅವ್ರು ಯಾರ ಜೊತೆ ಇದ್ದಾರೆ ಅಂತ ನಿಂಗೆ ಗೊತ್ತಾ? ಅವ್ರಿಗೆ ಫೋನ್ ಮಾಡು. ಅಣ್ಣ ಗಣೇಶ್ ಜೊತೆ ಹೋಗಿದ್ದಾರೆ, ಆದ್ರೆ ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ನಾನು ಬೇಕಾದ್ರೆ ಆನಂದ್ ಅಣ್ಣಂಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ತಗೋ ತಕ್ಷಣ ಫೋನ್ ಮಾಡು, ನಿಮ್ಮ ಅಣ್ಣ ಎಲ್ಲಿದ್ದಾರೆ ಅಂತ ಕೇಳು. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಗಣೇಶ್ ಅಂತ ಹೇಳಿದ್ಯಲ್ಲ ಅವ್ರ ನಂಬರ್ ತಗೋ. ಸರಿ. ಅವ್ರು ಬಂದ್ಮೇಲೆ ಅದೆಲ್ಲ ನೋಡ್ಕೋಣ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಆಯ್ತು ಸರ್. ಸರಿ, ನಾನು ಆಮೇಲೆ ಸಿಗ್ತೀನಿ. ಸರಿ ಸರ್. ಹಲೋ ಅಣ್ಣ, ನಾನು ಲಾವಣ್ಯ ಮಾತಾಡ್ತಿದ್ದೀನಿ. ಹೇಳಮ್ಮ ಲಾವಣ್ಯ, ಏನ್ ವಿಷಯ? ಅಣ್ಣ ಬೇರೆ ಊರಿಗೆ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲಮ್ಮ, ಅವನು ಎಲ್ಲೋದಾನು ಗೊತ್ತಿಲ್ಲ. ನಿಮ್ಮ ಹತ್ರ ಗಣೇಶನ್ ನಂಬರ್ ಇದೆಯಾ? ಅವ್ರ ನಂಬರ್ ಕೊಡ್ತೀರಾ? ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಹಲೋ ಅಣ್ಣ, ಲೈನಲ್ಲಿ ಇದ್ದೀರಾ ತಾನೆ? ಹಲೋ, ಸ್ವಲ್ಪ ಜೋರಾಗಿ ಮಾತಾಡಮ್ಮ, ಕೇಳಿಸ್ತಾ ಇಲ್ಲ. ಹಲೋ, ಇಲ್ಲಿ ಟವರ್ ಸಿಗ್ತಾ ಇಲ್ಲ. ನನಗ್ ಚೆನ್ನಾಗಿ ಕೇಳಿಸ್ತಿದೆ ಅಣ್ಣ, ಗಣೇಶನ ನಂಬರ್ ಕೊಡಿ. ಹಲೋ 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 ಅಣ್ಣ, ನೀವ್ ಇವಾಗ ಮನೇಲಿ ಇದ್ದೀರಾ ಸ್ಟೇಷನ್ ಅಲ್ಲಿ ಇದ್ದೀರಾ? ಸ್ಟೇಷನ್ ಅಲ್ಲ ಇದ್ದೀನಮ್ಮ, ಬ್ಯಾಟ್ರಿ ಲೋ ಆಗಿದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ, ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ. ಹಲೋ 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 ಕಟ್ಟಾಯ್ತು. ಅಶೋ ಏನ್ ಮಾಡೋದು? ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಅವರೇ ಫೋನ್ ಮಾಡ್ತಾರ ನೋಡೋಣ. ಲಾವಣ್ಯ ಬಂದೆ ಮಾ. ತುಳಸಿ, ತುಳಸಿ ಬಂದ್ಲು. ದೀಪ, ಕ್ಲಾಸ್ ರೂಮ್ ಇದೆ ನಮ್ಮ. ಹಾಪ, ಅಂತೂ ನಾನು ಅಂದ್ಕೊಂಡಾಗಾಯ್ತು, ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ಸ್ ಅಪ್ಪ. ನೀನಿದೆ ಕ್ಲಾಸಾ? ಥ್ಯಾಂಕ್ಸ್. ನನ್ಗೆ ಯಾಕಮ್ಮ, ಇಬ್ರು ಒಟ್ಟಿಗೆ ಓದ್ಬೇಕು ಅಂತ ಹಠ ಹಿಡಿದ್ರಿ, ಆ ದೇವ್ರ ವಿಧಿ ಇಲ್ಲ ಅಂತ ಇಬ್ರು ಒಟ್ಟಿಗೆ ಸೇರಿಸ್ಬಿಟ್ಟ. ಇನ್ನೇನ್ ನಿಮ್ಮನ್ನ ಹಿಡಿಯೋರು ಯಾರು? ಇಬ್ರು ಆಟ ಆಡೋಗಿ. ಅಪ್ಪ, ನಾವಿಲ್ಲಿ ಆಟಾಡೋದಕ್ ಬಂದಿಲ್ಲ, ಓದೋದಕ್ ಬಂದಿದೀವಿ. ಓದೋಕೆ ಬಂದಿರೋದು? ತುಳಸಿ, ನಿನ್ ಮುಖದಲ್ಲಿ ಸಂತೋಷ ನೋಡು. ನಿಮ್ಮ ಅಪ್ಪ ಈ ಸಂತೋಷ ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ರೇನೋ. ಅದ್ ಸರಿ, ಅಪ್ಪ ಎಲ್ಲಿ? ಅವ್ರು ಹೋದ್ರಪ್ಪ. ತುಳಸಿ, ಆ ಫೋನ್ ಬಂತಲ್ಲ, ಅದರಿಂದ ಏನ್ ಸಮಸ್ಯೆ ಇಲ್ಲ ತಾನೆ? ಇಲ್ಲಪ್ಪ, ಅಪ್ಪನೇ ಅವ್ರ ಜೊತೆ ಮಾತಾಡಿದ್ರು. ತುಳಸಿ, ಮುತ್ತು ಇದಕ್ಕೆ ಮೊದಲು ಹೇಗಿದ್ರೋ ಏನೋ ಬೇಡ ನನಗೆ, ಆದರೆ ಈಗ ಅವ್ರಿಗೆ ನಂಬಿಕೆ ಅಂತ ಇರೋದು ನೀನಮ್ಮ. ನಿನ್ನನ್ನು ಚೆನ್ನಾಗಿ ಓದಿಸಿ ಒಂದು ನೆಲೆ ಕಾಣಿಸ್ಬೇಕು ಅಂತ ತುಡಿತಿದ್ದಾರೆ. ನೀನು ಅದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಿ ಕೋರ್ಸ್ ಮುಗಿಸ್ತ್ರೆ ಅವ್ರಿಗಿಂತ ಹೆಚ್ಚಿನ ಸಂತೋಷ ಪಡೋ ಮನುಷ್ಯ ಈ ಲೋಕದಲ್ಲಿ ಯಾರೂ ಇರೋಲ್ಲಮ್ಮ. ನೋಡು ತುಳಸಿ, ಸಮಸ್ಯೆಗಳು ಮನುಷ್ಯನಿಗೆ ಎಷ್ಟೇ ಬರಬಹುದು, ಆದರೆ ಅದನ್ಯಾವುದು ತಲೆಗೆ ಹಾಕ್ಕೊಳ್ಳದೆ ನಾವು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಮುನ್ನುಗ್ತಾ ಇರ್ಬೇಕಮ್ಮ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂತೀನಿ. ಗೊತ್ತಪ್ಪ, ಈಗ ನನಗೆ ಓದೋದು ಬಿಟ್ಟರೆ ಮನಸ್ಸಲ್ಲಿ ಬೇರೆ ಯಾವುದೂ ಇಲ್ಲ. ಅಪ್ಪನ ಸಂತೋಷದ ಹೊರತು ಬೇರೆ ಯಾವುದೂ ನನಗೆ ಮುಖ್ಯ ಅಲ್ಲ. ನಾನು ಚೆನ್ನಾಗಿ ಓದಿ ಮುಗಿಸ್ತೀನಪ್ಪ. ಅಷ್ಟು ಸಾಕಮ್ಮ, ಏನೋ ಗೊತ್ತಿಲ್ಲ ಇದೆಲ್ಲ ನಿನ್ನ ಹತ್ರ ಹೇಳಬೇಕು ಅನಿಸ್ತು, ಹೇಳ್ದೆ ಅಷ್ಟೇ. ಸರಿ, ನಾನು ಬರ್ತೀನಮ್ಮ. ಅಪ್ಪ. ಸರಿ, ನಾನು ಬರ್ತೀನಮ್ಮ. ಅಪ್ಪ. ಏನಮ್ಮ? ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾಕಮ್ಮ? ಓಹೋ, ಅರ್ಥ ಆಯ್ತು, ಅಡ್ವೈಸರ್ ನೆಪದಲ್ಲಿ ಇನ್ನೊಂದು ಅರ್ಧ ಗಂಟೆ ಕುಯ್ತೀನಿ ಅಂತನಾ?
ಹೆದರ್ಕೋಬೇಡ, ಹೋಗ್ತೀನಿ ಬಿಡು. ನೀವು ನನಗೇನು ಅಡ್ವೈಸ್ ಮಾಡೋ ಅಗತ್ಯ ಇಲ್ಲ ಅಪ್ಪ. ನೀವು ನನ್ನ ಓದಿಗೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಹೇಗೆಲ್ಲ ಅಲ್ದಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾಲೇಜ್ ಮುಗಿಸಿ ಬರೋ ಹೊತ್ತಲ್ಲಿ ಇವಳು ನನ್ನ ಮಗಳು ಅಂತ ನೀವು ಹೆಮ್ಮೆಯಿಂದ ಹೇಳ್ಕೋಬೇಕು. ಹಾಗೆ ನಾನು ಮಾಡ್ತೀನಪ್ಪ, ನನ್ನ ನಂಬಿಯಪ್ಪ. ನೀನ್ ಯಾಕೆ ಅನಗತ್ಯವಾಗಿ ಮಾತಾಡ್ತಿದ್ಯಾ? ನಾನು ಏನಾದರೂ ಕೇಳದ್ನ, ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅಂತ ನನಗೆ ಗೊತ್ತು. ಆಯ್ತಾ, ಸರಿ ನಾನೇನು ಬರ್ತೀನಿ, ತುಳಸಿ ಬರ್ತೀನಿ. ಸರಿಪ್ಪ, ಬಾಯ್. ದೀಪ ಬಾ. ಗಣೇಶ್, ಅದೇ ಕಣ ಮುರಳಿ ಮನೆ. ರಂಜಿತ್, ಆ ಕಡೆ ರೂಟ್ ಇಲ್ಲ, ಈ ಕಡೆಯಿಂದ ಹೋಗ್ಬೇಕು. ಬನ್ನಿ, ಇಲ್ಲಿಂದ ಹೋಗಿ. ಈಗ್ಲೂ ಫೋನ್ ಮಾಡ್ತಾರೋ ಏನೋ ಅಂತ ಕಾಯ್ತಾ ಇದ್ದೀನಿ. ಅಕ್ಕ, ನಮ್ಮ ಮನೆಯವ್ರನ್ನ ಕೇಳ್ಕೊಂಡು ಕೆಲವ್ರು ದುಡ್ಡು ಕೇಳೋದಕ್ಕೆ ಇಲ್ಲಿಗೆ ಬರ್ತಾರೆ. ದುಡ್ಡು ಕೇಳಿ ತಲೆ ತಿಂತಾರೆ, ದುಡ್ಡು ತಗೊಂಡು ಹೋದ್ರೆ ವಾಪಸ್ ಕೊಡಲ್ಲ. ಅದಕ್ಕೆ ಅವ್ರು ಇಲ್ಲಿಗೆ ಬಂದಾಗ ಈ ಮನೇಲಿ ಮುರುಳಿ ಅನ್ನೋರು ಯಾರೂ ಇಲ್ಲ, ಆ ಹೆಸರಿನವರು ನಮ್ಗೆ ಯಾರು ಗೊತ್ತಿಲ್ಲ ಅಂತ ದಯವಿಟ್ಟು ಸ್ವಲ್ಪ ಹೇಳಿ ಅಕ್ಕ. ಸರಿ ಸರಿ, ನಾನು ನೋಡ್ಕೋತೀನಿ, ನೀನು ಹೋಗು. ಶಿವು, ಶಿವು. ಏನಕ್ಕ? ನೋಡು, ಆ ರಂಜಿತ್ ಕಡೆಯವರು ಇಲ್ಲಿಗೆ ಬರ್ತಿದ್ದಾರೆ. ಹಾ, ಅವ್ರನ್ನ ಹೇಗೆ ಕಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನು ಆ ರೂಮಲ್ಲಿ ಬಚ್ಚಿಟ್ಕೋ, ನಾನು ಕರೆಯೋವರೆಗೂ ನೀನು ಬರಬೇಡ್ವೋ. ನಡಿ ನಡಿ ನೀನು. ಅಪ್ಪ ಕೂಗ್ತಿದ್ದಾರೆ, ಬಾರಮ್ಮ. ಏನ್ ಆಟ ಆಡ್ತಾ ಇದ್ದೀರಾ?
ಅದು ನಿಮ್ಮನೆ, ನೀವ್ಯಾಕೆ ಈ ಮನೇಲಿದ್ದೀರಾ? ಫ್ರಾಡ್ಗಳಿಗೆ ಹೆಲ್ಪ್ ಮಾಡಕ್ ಹೋಗಿ ನಿಮ್ಮ ಮಾನ ನೀವೇ ಹರಾಜ್ ಹಾಕೋಬೇಡಿ. ಇಲ್ಲಿಂದ ಹೋಗ್ತಾ ಇರಿ, ಇವರು ನಾನು ನೋಡ್ಕೋತೀನಿ. ಇಲ್ಲಿಂದ ಹೋಗ್ತಾ ಇರಿ. ಮುರಳಿ, ಮುರಳಿ ರೀ, ಯಾರ್ರಿ ನೀವು? ಯಾಕೆ ಹೀಗೆ ನುಗ್ತಿದ್ದೀರಾ? ಮುರಳಿ ಎಲ್ಲಿ? ಮುರಳಿನ ನಂಗೆ ಯಾವ ಮುರಳಿನೂ ಗೊತ್ತಿಲ್ಲ. ಮೊದಲು ನೀವ್ ಯಾರು ಅಂತ ಹೇಳಿ. ಯಾರ ಹೇಳ್ದೆ ಕೇಳ್ದೆ ಮನೆ ಖಾಲಿ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನನ್ಗೊಂದ್ ಮಾತು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ನೀವ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಯಾಕ್ರಿ ಒಂದ್ ಮಾತು ಹೇಳ್ಬೇಕು? ನಾವು ಮೊದ್ಲು ಮನೆಯಿಂದ ಆಚೆ ಹೋಗ್ರಿ, ಹೋಗ್ರಿ ಆಚೆಗೆ. ಏನು ಇದು? ನಿಜವಾಗ್ಲೂ ಮುರಳಿ ಅಂತೀನಿ ಅವರು, ನಿನ್ನ ಯಾರು ಅಂತ ಕೇಳ್ತಾರೆ? ನೀನ್ ಸುಮ್ನಿರ, ಏನ್ ಆಟ ಆಡ್ತಾ ಇದ್ದೀರಾ? ಅಲ್ಲಿ ಬೆಂಗಳೂರಲ್ಲಿ ನನ್ನ ಪ್ರಾಣ ತಿಂತಾ ಇದ್ದಾರೆ. ನಿನ್ ಗಂಡ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ ದುಡ್ಡೇ ಕಟ್ಟಿಲ್ಲ, ನನ್ನ ಹತ್ರ ಒಂದ್ ಮಾತು ಹೇಳ್ದೆ ಕೇಳ್ದೆ ಮನೆ ಖಾಲಿ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನಿಮಗ್ ಸಹಾಯ ಮಾಡಕ್ ಹೋಗಿದ್ದಕ್ಕೆ ನಾನು ಎಂತ ದೊಡ್ಡ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಗೊತ್ತಾ? ಪೊಲೀಸರು ನನ್ ಮೇಲೆ ಕೇಸ್ ಹಾಕ್ ನನ್ ಹುಡುಕ್ತಾ ಇದ್ದಾರೆ, ನಿನ್ನ ಹತ್ರ ಮಾತಾಡ ಏನು ಪ್ರಯೋಜನ ಇಲ್ಲ. ಎಲ್ಲಿಯ ಮುರಳಿ? ಮುರಳಿ ನೋಡಿ, ನನ್ನ ಗಂಡನ ಹೆಸರು ಮುರಳಿನೇ ಇರ್ಬೋದು, ಆದ್ರೆ ನೀವು ಬ್ಯಾಂಕ್ ಲೋನು, ಮನೆ ಮಾರಿದ್ದು, ಪೊಲೀಸ್ ಕೇಸು ಅಂತ ಏನೇನು ಹೇಳ್ತಿದ್ದೀರಲ್ಲ, ನಂಗೇನು ಅರ್ಥ ಆಗ್ತಿಲ್ಲ. ದಯವಿಟ್ಟು ಸ್ವಲ್ಪ ಅರ್ಥ ಆಗೋಗೆ ಬಿಡ್ಸ್ ಹೇಳಿ. ಗೊತ್ತಿಲ್ದೇ ಇರೋ ಮಾತಾಡ್ರೆ ನಾನು ಸುಮ್ನೆ ಹೋಗ್ತೀನಿ ಅಂತ ಲೂಸ್ ಆಗಿ ಯೋಚನೆ ಮಾಡ್ಬೇಡ. ನನಗ್ ಬರ್ತಾ ಇರೋ ಕೋಪಕ್ಕೆ ನಾನು ಕೆಟ್ಟದಾಗ ನಡ್ಕೋಬೇಕಾಗತ್ತೆ, ಆಮೇಲೆ ಸುಮ್ನೆ ದುಃಖ ಪಡ್ಬೇಡ. ಏನ್ರಿ ಕೆಟ್ಟದಾಗ ನಡ್ಕೊಳ್ಳೋದು? ಒಂಟಿ ಹೆಂಗ್ಸು ಮನೇಲಿದ್ದೀನಿ ಅಂತ ಒಂದು ಪುರಾಣ ಎಲ್ಲ ನನ್ನ ಹತ್ರ ಹೇಳ್ತಿದ್ದೀರಾ? ಹಾ, ಮೊದ್ಲು ಇಲ್ಲಿಂದ ಆಚೆ ಹೋಗ್ರಿ. ಏಯ್, ಕೇಳಿದ್ದೆ ಮತ್ತೆ ಮತ್ತೆ ಸುಮ್ನೆ ಹೇಳ್ತಾ ಇರ್ಬೇಡ. ಹೆಂಗ್ಸು ಅಂತ ನೋಡಿದ್ರೆ ಸರಿಯಾಗಿ ನಾಳೆ ಬಾರಿಸ್ಬಿಡ್ತೀನಿ. ನಿಮ್ ಅಕ್ಕನ ನಿಮ್ ಭಾವನ ಸೇರ್ಕೊಂಡು ನನ್ಗೆ ಮೋಸ ಮಾಡ್ತೀರಾ? ನಿನ್ನ ನಾನು ಸುಮ್ನೆ ಬಿಡೋದು ಎಲ್ಲ ನಿಮ್ ಬಾವಾ? ಇರಪ್ಪ ರಂಜಿತ್, ಇರಪ್ಪ, ಇರಮ್ಮ, ಎಲ್ಲ ಮಾತಾಡ್ ಬಗೆಹರಿಸಣಿರಿ, ಜಗಳ ಮಾಡ್ಕೋಬೇಡಿ. ಇಲ್ಲ ನೋಡಮ್ಮ, ನಿಮ್ ಯಜಮಾನರಿಗೆ ಈ ಮನುಷ್ಯ ಸಹಾಯ ಮಾಡಿದಾರೆ ತಾನೆ? ಈ ಮನುಷ್ಯ ನಿಮಗೆ ಗೊತ್ತಲ್ವಾ, ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದಿರಿ ತಾನೆ? ಇಂಥವ್ರಿಗೆ ನಂಬಿಕೆ ದ್ರೋಹ ಮಾಡ್ಬೋದಾ? ತಪ್ಪಮ್ಮ, ನಿಮ್ ಯಜಮಾನ್ರು ಕರೀರಿ, ಎಲ್ಲ ಕೂತ್ ಮಾತಾಡ್ ಬಗೆಹರಿಸೋಣ. ನಿಂದೇನಯ್ಯ ಮಧ್ಯದಲ್ಲಿ ಪಂಚಾಯತಿ, ಇವ್ ನಮ್ಗೆ ಸಹಾಯ ಮಾಡಿದನಂತೆ, ನಾವ್ ಇವನ್ಗೆ ದ್ರೋಹ ಮಾಡಿದೀವಂತೆ. ನೋಡು, ಮೊದ್ಲಿಗೆ ಇವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ, ಮನೆಗ್ ಬಂದು ಗಲಾಟೆ ಮಾಡ್ತಿದ್ದೀರಾ, ಮೊದ್ಲು ಹೊರಗಡೆ ಹೋಗ್ರೋ. ನೀನ್ ಸುಮ್ನಿರ, ಸರಿಯಾಗಿ ನಾಲ್ಕು ಬಾರಿಸಿದ್ರೆ. ಇರಪ್ಪ, ಇರಪ್ಪ ರಂಜಿತ್, ಇರಪ್ಪ, ಎಲ್ಲ ನಾನು ಮಾತಾಡ್ತೀನಿ ಇರು. ಇಲ್ಲೋಡಮ್ಮ, ನಿಮಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಾನು ಇದೇ ಊರ್ನವನೇ, ಈ ಏರಿಯಾ ಕೌನ್ಸಿಲರ್ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ, ನಾನು ಒಂದು ಮಾತು ಹೇಳಿದ್ರೆ ಸಾಕು. ಹೇಳು, ನಮ್ಗೆ ಈ ಊರಲ್ಲಿ ಯಾರು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೋಡು, ನಮಗೂ ಕೌನ್ಸಿಲರು, ಎಮ್ ಎಲ್ ಎ, ಎಂ ಪಿ ಎಲ್ಲ ಗೊತ್ತಿದ್ದಾರೆ.